ಮೇ 10ರಂದು ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆ ನಡೆಯಲಿದ್ದು ಈ ಹಿನ್ನೆಲೆಯಲ್ಲಿ ಬೆಳ್ತಂಗಡಿಯ ಬಿಜೆಪಿ ಮಂಡಲ ಇದರ ಚುನಾವಣಾ ಕಚೇರಿಯನ್ನು ಹಳೆಕೋಟೆ ಬಳಿಯ ಬಿಜೆಪಿಯ ಹಿರಿಯ ಕಾರ್ಯಕರ್ತ ನ್ಯಾಯವಾದಿಗಳಾದ ನೇಮಿರಾಜ ಶೆಟ್ಟಿ ಪಡಂಗಡಿ ಉದ್ಘಾಟಿಸಿ ಶುಭ ಹಾರೈಸಿದರು. ಕಾರ್ಯಕ್ರಮದಲ್ಲಿ ಶಾಸಕ ಹರೀಶ್ ಪೂಂಜಾ, ವಿಧಾನ ಪರಿಷತ್ ಶಾಸಕ ಪ್ರತಾಪ್ ಸಿಂಹ ನಾಯಕ್, ಬೆಳ್ತಂಗಡಿ ವಿಧಾನಸಭಾ ಚುನಾವಣಾ ಪ್ರಭಾರಿ ಆಶಾ ತಿಮ್ಮಪ್ಪಗೌಡ, ಬಿಜೆಪಿ ಬೆಳ್ತಂಗಡಿ ಮಂಡಲ ಅಧ್ಯಕ್ಷ ಜಯಂತ್ ಕೋಟ್ಯಾನ್, ಪ್ರಧಾನ ಕಾರ್ಯದರ್ಶಿ ಗಣೇಶ್ ಗೌಡ ನಾವೂರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನಾವೆಲ್ಲ ನಂಬುವಂತ ಎಲ್ಲ ದೇವದೇವರ ಆಶೀರ್ವಾದವನ್ನು ಪಡೆಯುತ್ತ ಹುಚ್ಚಾರಿನ ಸೋಮನಾಥೇಶ್ವರ ದೇವರ ಪಾದಕಮಲಗಳಿಗೆ ಪ್ರಣಾಮಗಳನ್ನು ಸಲ್ಲಿಸಿದ, ಮಾರಿಗುಡಿಯ ತಾಯಿಯ ಆಶೀರ್ವಾದವನ್ನು ಕೇಳಿದ, ಹಳೆಕೋಟೆಯ ಮಹಾಗಣಪತಿ ದೇವರ ಆಶೀರ್ವಾದವನ್ನು ಸಹ ಈ ಸಂದರ್ಭದಲ್ಲಿ ಪಡೆದುಕೊಳ್ಳುತ್ತಾ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಸಂಸ್ಥಾಪನಾ ದಿನದಂದು 2023ನೇ ಚುನಾವಣೆಯ ಚುನಾವಣಾ ಕಾರ್ಯಾಲಯ ಸಹ ಇವತ್ತು ಉದ್ಘಾಟನೆ ಆಗಿದೆ. ಬಹುಶಃ ರಾಜ್ಯದಲ್ಲಿ ಈ ದಿನ ಚುನಾವಣಾ ಕಾರ್ಯಾಲಯ ಉದ್ಘಾಟನೆಗೊಂಡಿರುವುದು ಅದು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರ ಏನು ಪ್ರಾರಂಭ ಮಾಡಿರತಕ್ಕಂತ ರಾಷ್ಟ್ರೀಯ ಚಿಂತನೆಯ ಪಾರ್ಟಿ ಇವತ್ತು ಜಗತ್ತು ಒಪ್ಪಿಕೊಳ್ಳತಕ್ಕಂತ ಪಕ್ಷ ಆಗಿದೆ. ಜಗತ್ತಿನ ಅತ್ಯಂತ ದೊಡ್ಡ ಸದಸ್ಯತ್ವವನ್ನು ಹೊಂದಿರತಕ್ಕಂತ ಪಾರ್ಟಿ ಅದು ಭಾರತೀಯ ಜನತಾ ಪಾರ್ಟಿ. ಇವತ್ತು ಈ ಚುನಾವಣಾ ಕಾರ್ಯಾಲಯವನ್ನು ಸಹ ಬೆಳ್ತಂಗಡಿಯ ಭಾರತೀಯ ಜನತಾ ಪಾರ್ಟಿಗೆ ಶಕ್ತಿಯನ್ನು ತುಂಬಿರತಕ್ಕಂತ ಹಿರಿಯರಾಗಿರ್ತಕ್ಕಂತ ನೇಮಿರಾಜ್ ಶೆಟ್ಟಿ ಅವರು, ಹಿರಿಯರಾಗಿರ್ತಕ್ಕಂತ ಪ್ರತಾಪ್ ಸಿಂಗ್ ನಾಯಕರವರು, ಹಿರಿಯರಾಗಿರ್ತಕ್ಕಂತ ಕುಶಲಪ್ಪ ಗೌಡರು, ಹಿರಿಯರು ಎಲ್ಲ ಹಿರಿಯರ ಸಮ್ಮುಖದಲ್ಲಿ ಈ ಒಂದು ಚುನಾವಣಾ ಕಾರ್ಯಾಲಯ ಉದ್ಘಾಟನೆ ಆಗಿರ್ತಕ್ಕಂಥದ್ದು ಇವತ್ತು ಸಂಸ್ಥಾಪನಾ ದಿನ, ಚುನಾವಣಾ ಕಾರ್ಯಾಲಯ ಉದ್ಘಾಟನೆ, ಹಿರಿಯರು ಆ ಸಂಸ್ಥಾಪನೆಯ ಸಂದರ್ಭದಲ್ಲಿ ಬೆಳ್ತಂಗಡಿಗೆ ಶಕ್ತಿ ತುಂಬಿರ್ತಕ್ಕಂಥ ಸಂಸ್ಥಾಪಕರ ಕೈಯಲ್ಲಿ ಆಗಿರ್ತಕ್ಕಂಥ ಈ ಚುನಾವಣಾ ಕಾರ್ಯಾಲಯ ಏನು ಕೃಷ್ಣಪ್ಪಣ್ಣ ಹೇಳಿದ್ರು 100,00,000 ಅಂತರದಿಂದ ಈ ಮುಂದಿನ ವಿಧಾನಸಭಾ ಕ್ಷೇತ್ರದ ಚುನಾವಣೆಯನ್ನು ನಾವು ಗೆಲ್ಲಬೇಕು ಎನ್ನುವಂಥದ್ದು, ಆ ಗೆಲ್ಲಲಿಕ್ಕೆ ಬೇಕಾಗಿರ್ತಕ್ಕಂಥ 3 ಶಕ್ತಿಗಳನ್ನು ಆ ಎಲ್ಲ ದೇವರು ಇವತ್ತು ಒದಗಿಸಿಕೊಟ್ಟಿದ್ದಾರೆ ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ, ಇದು ಹೊಸತನದ ಸಂಕಲನ.